ಕೆಎಂಎಫ್ ವರ್ಸಸ್ ಅಮೂಲ್ ಫೈಟ್ಗೆ ರಾಜಕೀಯ ಟಚ್ ಸಿಕ್ಕಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೆಎಂಎಫ್ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ. ಕರ್ನಾಟಕವನ್ನ ಇನ್ನೊಂದು ಗುಜರಾತ್ ಮಾಡೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಬೇಗ ಇದನ್ನ ಇಲ್ಲಿಗೆ ಸರಿ ಮಾಡಲಿಲ್ಲ ಅಂದ್ರೆ ಕೆಎಂಎಫ್ ಅನ್ನುವಂಥದ್ದು ಸಂಪೂರ್ಣವಾಗಿ ನಿರ್ನಾಮ ಆಗ್ಬಿಡುತ್ತೆ. ಗುಜರಾತ್ ನಾಯಕರನ್ನ ಮೆಚ್ಚಿಸೋಕೆ ಇವರುಗಳು ಮಾಡ್ತಾ ಇರೋ ಯತ್ನ ಇದು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬಹಳ ಗಂಭೀರ ಆರೋಪ ಮಾಡಿದ್ದಾರೆ. ಅವರಿಗೆ ಏನಾದರೂ ವಿಷಯ ಗೊತ್ತಿದ್ರೆ ಮುಖ್ಯಮಂತ್ರಿಗಳಿಗೆ ಅದರ ಹಿಂದಿನಡೆ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥದ್ದೇನೋ ತರಿಸ್ಕೋಬೇಕು. ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕೆ ಎಂ ಎಫ್ನ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವರೇ ಎಲ್ಲಿ ದುಡ್ಡು ಹಿಡಿಬೇಕಷ್ಟೇ. ಅವ್ರಿಗೆ ಅದು ಬಿಟ್ಟು ಕೆ ಎಂ ಎಫ್ ಮೇಲೆ ಆಗ್ತಕ್ಕಂಥ ದಾಳಿ ಏನು ನಡೀತಿದೆ ಈಗ ಅದರದ್ದು ಪರಿಜ್ಞಾನ ಇಲ್ಲ. ಇವತ್ತು 13 ಒಕ್ಕೂಟಗಳು ಸಂಪೂರ್ಣವಾಗಿ ನಷ್ಟದಲ್ಲಿದ್ದಂಥವಕ್ಕೆ ಜೀವ ಕೊಟ್ಟು ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ರೇವಣ್ಣ ಅವರ ಒಂದು ಶ್ರಮದಿಂದ 13 ಒಕ್ಕೂಟಗಳು ಒಳ್ಳೆಯ ಒಂದು ಪರಿಸ್ಥಿತಿಗೇನು ಬಂದಿತ್ತು. ಉತ್ತಮವಂತ ರೀತಿಯ ಒಂದು ಚಟುವಟಿಕೆ ನಡೆದ ರೈತರ ಬದುಕಿಗೆ ಒಂದು ಆಸರೆ ಆಗಿತ್ತು. ಇವತ್ತು ಹಂತ ಹಂತವಾಗಿ ಇವತ್ತೇನು ಇಲ್ಲಿ ಅಮೂಲ್ನ ಒಂದು ಆರಕ್ಕೆ ಹೇಳಕ್ಕೆ ಲ್ಯಾಂಡ್ ಬೇರೆ ಕೊಟ್ಟುಬಿಟ್ಟಿದ್ದೀವಿ. ಅದನ್ನು ಇಟ್ಕೊಂಡು ಈಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ದಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಬಗ್ಗೆ ಇವ್ರಿಗಿನ್ನೂ ಅದರ ಡ್ಯಾಮೇಜ್ ಏನು ಅಂತಕ್ಕಂಥ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿ ಅವನು ಎಮ್ ಡಿ ದುಡ್ಡು ಹಿಡಿಯಕ್ಕೆ ಹಾಕೊಂಡಿರ್ತಾರೆ. ಅವ್ರಿಗೇನು ಗೊತ್ತಿದೆ ಅವನಿಗೆ ಅವನು ಎಮ್ ಡಿ ಅಲ್ಲಿರೋ ಅವನಿಗೆ ಯಾವುದು ಅಪಾಯಿಂಟ್ಮೆಂಟ್ ದುಡ್ಡು ಮಾಡು